ನೇರವಾಗಿ ಹೇಳ್ತಿದ್ರಿ, JDS ಪ್ಲಸ್ BJP ಮತ್ತೆ ಅಂಬರೀಶ್ ಬೆಂಬಲಿಗರು, ದೊಡ್ಡ ಗೆಲುವು ಖಂಡಿತ ಕುಮಾರಸ್ವಾಮಿ ಗೆಲ್ತಾರೆ ಅಂತ. ಹೌದು, ಬಟ್ ನಿಮ್ಗೆ ವಿಶ್ವಾಸದಲ್ಲಿ ಹೇಳ್ತಾ ಇದೀರಿ ಯಸ್ 100% ಕುಮಾರಸ್ವಾಮಿ ಗೆಲ್ತಾರೆ ಅಂತ. ಬಟ್ ಕ್ಯಾಂಪೇನ್ ಮಂಡ್ಯಗೆ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿಲ್ಲ ಅನ್ನೋ ಒಂದಷ್ಟು ಮಾತುಕತೆಗಳು, ಚರ್ಚೆಗಳು, ಕರೆದಿದ್ವಿ ಬಂದಿಲ್ಲ ಈ ಥರದ್ದೆಲ್ಲ ನಡೀತಿದೆಯಲ್ಲ, ಏನು ರಿಯಾಲಿಟಿ ಏನು? ಅಲ್ಲ, ಇದು ಒಂದು ರೀತಿ ಅಂದರೆ ಮಾಹಿತಿಯ ಕೊರತೆ ಇರ್ಬೋದು ಇನ್ ಜನರಲ್ ಎಲ್ರಿಗೂ. ಓಕೆ, ಬಟ್ ನಿಜಾಂಶ ಏನು ಅನ್ನೋದು ಇನ್ವಾಲ್ವ್ಡ್ ಪಾರ್ಟೀಸ್ ಯಾರಿದ್ದೀವಿ ಅವರೆಲ್ರಿಗೂ ಗೊತ್ತಿದೆ. ಹೌದು, ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದರು, ಎಲ್ಲ ಹಳೆಯದು ದ್ವೇಷ ಏನೇನಿದ್ರೂ ನಡೆದಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಿ, ಬೇಜಾರು ಮಾಡ್ಕೋಬೇಡಿ, ಅದೆಲ್ಲ ಬಿಟ್ಬಿಡಿ ಅಂದರು. ಸರಿ, ನಾನು ಅದನ್ನೆಲ್ಲ ಓಕೆ, ಅದು ಹಳೆಯದನ್ನು ಮರೆಯೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ ಮೇಲೇ ನಾನು BJPಗೆ ನಾನು ಸೇರ್ತೀನಿ ಅಂದರೆ, ಯಾಕೆಂದರೆ ಇದೇ ಒಂದು ಕಾಲಘಟ್ಟದಲ್ಲಿ ನಾನು ಸೇರಲೇಬೇಕು ಅಂತ ಏನಿರಲಿಲ್ವಲ್ಲ. ಎಲೆಕ್ಷನ್ ಆದಮೇಲೂ ನಾನು BJP ಸೇರ್ಬೋದಾಗಿತ್ತು, ಬಟ್ ನನ್ನ ಒಂದು ಇನ್ವಾಲ್ವ್ಮೆಂಟ್ ಈ ಎಲೆಕ್ಷನಲ್ಲೂ ಇರಲಿ ಅನ್ನೋ ಒಂದು ಒಂದೇ ಕಾರಣಕ್ಕೆ ನಾನು ಅದೇ ಟೈಮಲ್ಲಿ BJPನ ಸೇರಿಕೊಂಡೆ. ಅಷ್ಟೇ ಅಲ್ಲ, ಮೈಸೂರಲ್ಲಿ ನಡೆದಂಥ ಪ್ರಧಾನಮಂತ್ರಿಗಳ ಒಂದು ಸಮಾವೇಶದಲ್ಲಿ ಹೌದು ನಾನು ಭಾಗಿಯಾಗಿದ್ದೆ, ಕುಮಾರಸ್ವಾಮಿ ಅವರು ಇದ್ದರು ಆ ಟೈಮಲ್ಲಿ. ಆರ್ ಅಶೋಕ್ ಅವರು ಬಂದು ಈ ರೀತಿ ಯಾವುದೋ ಒಂದು ದಿನ ನಾವು ಫಿಕ್ಸ್ ಮಾಡ್ತೀವಿ, ನೀವು ಬರಬೇಕಾಗತ್ತೆ ಮಂಡ್ಯಕ್ಕೆ ಅಂದರು. ನಾನು ಸರಿ ಅಂದೆ, ಕುಮಾರಸ್ವಾಮಿ ಅವರು ಬನ್ನಿ ಅಂತ ಆ ಟೈಮಲ್ಲಿ ಹೇಳಿದ್ರು. ಬಟ್ ಇಂಥ ಒಂದು ಪರ್ಟಿಕ್ಯುಲರ್ ಮೀಟಿಂಗ್ಗೆ ನನ್ನ ಹೆಸರನ್ನ ಜೋಡಿಸಿ ಅಥವಾ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದಿನ ನೀವು ಬರಬೇಕಾಗಿದೆ ಬನ್ನಿ ಅಂತಲೂ ಯಾರು JDS ಪಕ್ಷದಿಂದನೂ ಹೇಳಿಲ್ಲ ನನಗೆ. ನನ್ನ ಪಕ್ಷದಲ್ಲಿ ನಾನು ವಿಚಾರಿಸಿದೆ ಈ ರೀತಿ ಏನಾದರೂ ಎಲ್ಲಾದರೂ ಫಿಕ್ಸ್ ಮಾಡಿದಾರಾ, ಇಲ್ಲ ಅವರೇನು ನಮಗೆ ಆ ರೀತಿ ಕೇಳಿಕೊಂಡಿಲ್ಲ ಅಂತ ನನಗೆ ಬಂದು.